ಎಸ್ಎಸ್ಎಲ್ಸಿ ಟಾಪರ್ ಅಂಕಿತಾ ಕೋನೂರ್ಗೆ ರಾಜಕೀಯ ಪ್ರಥಮ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2023-24 ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸಿದೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಅದರಲ್ಲಿಯೂ ಬಾಗಲಕೋಟೆ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೋನೂರ್ 625 ಅಂಕ ಪಡೆದುಕೊಳ್ಳುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2023-24 ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸಿ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಅದರಲ್ಲಿಯೂ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಮೆಡಿಗಿರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊನ್ನೂರ್ 625 ಅಂಕ ಪಡೆದುಕೊಳ್ಳುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಶೇಡಬಾಳ ಗ್ರಾಮದ ಸಿದ್ಧಾಂತ ನಾಯಕಬಾ ಗಡಿಗೆ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 624 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ: ಅಂಕಿತಾ ಬಸಪ್ಪ ಕೊನ್ನೂರ್ ಬಾಗಲಕೋಟೆ ಪ್ರಥಮ, ಸಿದ್ಧಾಂತ ಚಿಕ್ಕೋಡಿ 625 ಎಸ್ಎಸ್ಎಲ್ಸಿ ಟಾಪರ್ ಅಂಕಿತಾ ಕೊನ್ನೂರ್ ಪ್ರತಿಕ್ರಿಯಿಸಿದ್ದು, PUCಯಲ್ಲಿ ವಿಜ್ಞಾನ ವಿಭಾಗ ತೆಗೆದುಕೊಳ್ಳುತ್ತೇನೆ, ಭವಿಷ್ಯದಲ್ಲಿ ನಾನು IAS ಮಾಡುವ ಕನಸು ಹೊಂದಿದ್ದೇನೆ ಎಂದು ಹೇಳಿದ್ದಾರೆ. 44ನೇ ಬ್ಯಾಚ್ ಶೇಕಡ 100% ರಿಸಲ್ಟ್ ಬಂದಿರುವುದು ಸಂತಸ ತಂದಿದೆ. ಮಕ್ಕಳಿಗೆ ನಾವು ಉತ್ತಮ ಪಾಠಗಳನ್ನು ಒದಗಿಸುತ್ತಿದ್ದೇವೆ ಎಂದು VVS ಹೈಸ್ಕೂಲ್ನ ಪ್ರಾಂಶುಪಾಲೆ ವಾಣಿಶ್ರೀ ದೇಶಪಾಂಡೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲಲ್ಲಿ ಓದಿರೋದ್ರಿಂದ ನಮ್ಮದು ಮುರಾರ್ಜಿ ಸ್ಕೂಲ್ ಅಲ್ವಾ, ಸೊ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಆ ಒಂದು ಸ್ಕೂಲಲ್ಲಿ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಟೀಚರ್ ಸಪೋರ್ಟ್ ತುಂಬ ಹೆಲ್ಪ್ ಆಯಿತು ನನಗೆ. ಯಾಕಂದರೆ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಮೊಬೈಲ್ ಫೋನ್ಸ್ ಇರಲಿಲ್ಲ, ಆದರೆ ಟೀಚರ್ಸ್ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು ನನಗೆ. ಇತರ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಗರದಲ್ಲಿದ್ದರೆ ಅಷ್ಟೇ ಮಾಡ್ಬೋದು, ಯಾವುದೋ ದೊಡ್ಡ ಸಿಟಿನಲ್ಲಿ ದೊಡ್ಡ ಸ್ಕೂಲ್ನಲ್ಲಿ ಓದಿದ್ರೆ ಮಾತ್ರ ಏನಾದರೂ ಮಾಡಬಹುದು ಅನ್ನುವಂಥ ಒಂದು ತಪ್ಪು ತಿಳುವಳಿಕೆಯನ್ನು ಮೊದಲು ನಮ್ಮ ಮೈಂಡಿಂದ ತೆಗೆದಾಕಬೇಕು. ಡೈಲಿ 6 hours ಸ್ಟಡಿ ಮಾಡ್ತಾಯಿದ್ದೆ, ಸಂಜೆ 6 ಗಂಟೆ ಹಿಡಿದ ರಾತ್ರಿ 12 ಗಂಟೆವರೆಗೆ ಸ್ಟಡಿ ಮಾಡ್ತಾಯಿದ್ದೆ, ಮತ್ತು ಅದನ್ನು ಬೆಳಿಗ್ಗೆ 1 hour ರಿವೈಸ್ ಮಾಡ್ತಾಯಿದ್ದೆ. ಏನು ಇಷ್ಟು ಸ್ಫೂರ್ತಿ ಯಾರು? ನಮ್ಮ ತಂದೆ ತಾಯಿ ಮತ್ತು ನಮ್ಮ ಟೀಚರ್ಸ್ ನನಗೆ ಸ್ಫೂರ್ತಿ. ಹೆಂಗೆ ಹೇಳ್ತಿದ್ರು ಸ್ಕೂಲ್ ಅವ್ರು ಸ್ಟಡಿ? ಸ್ಕೂಲ್ ಒಳಗೆ ಚೆನ್ನಾಗಿ ಹೇಳ್ತಿದ್ರು ಎಲ್ಲರೂ, ಮತ್ತು ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಿದ್ರು, ಅದು ಸಹ ತುಂಬ ಹೆಲ್ಪ್ ಆಗಿದೆ. ಮತ್ತು SS ಮ್ಯಾಥ್ಸು ಸೈನ್ಸು ಅವರು ಡೈಲಿ 20 ಕ್ವಶನ್ ನಮಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ರು. ಅಂದರೆ ನಾವು ಟೆಕ್ಸ್ಟ್ ಬುಕ್ಕನ್ನು ಓದಿ ನಾವೇ ಅಲ್ಲಿ ಕ್ವಶನ್ ರೆಡಿ ಮಾಡುವಂಥ ಸ್ಕಿಲ್ ನಮಗೆ ಅವರು ಬೆಳೆಸಿದ್ರು. ಮತ್ತು ಕೊನೆ ಎಕ್ಸಾಮ್ ಇರುವ 1 ತಿಂಗಳವರೆಗೆ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಂಡಿದ್ದರು, ಅಂದರೆ ಪ್ರಾಕ್ಟೀಸ್ ಥರ ಒಂದು ಕ್ವಶನ್ ಪೇಪರ್ ಅಂತ ರೆಡಿ ಮಾಡಿದ್ದರು. ಅದೇ ಮಿನಿಮಮ್ 75% ಅಂದರೆ ಅದೇ ಬಂದಿತ್ತು, ಅಂದರೆ ಅವರು ಅಷ್ಟು ಚೆನ್ನಾಗಿ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದರು. ಒಂದೇ ಮಾರ್ಕ್ಸಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಮಿಸ್ ಮಾಡ್ಕೊಂಡ್ರೆ ಏನಿಲ್ಲ, ಇದೇ ಒಳ್ಳೇದು ಅನಿಸುತ್ತೆ. ಎಲ್ಲಿ 1 ಮಾರ್ಕ್ಸ್ ಹೋಯ್ತು ನಿಮಗೆ? ನಮಗೆ ಇಂಗ್ಲೀಷಲ್ಲಿ 1 ಮಾರ್ಕ್ಸ್. ಏನು ಹೇಳ್ತಾರೆ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು ಫೇಲಾದ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ? ಏನಿಲ್ಲ, ಅವರು ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅವರು ಅದನ್ನು ತಮ್ಮಲ್ಲಿನ ಟ್ಯಾಲೆಂಟನ್ನು ಹೊರಗೆ ತೆಗೆದುಕೊಂಡು ಬಂದು ಅದನ್ನ ಅಭ್ಯಾಸ ಮಾಡಬೇಕಂತ ಹೇಳ್ತೀನಿ, ಸ್ಟಡಿ ಮಾಡಬೇಕಂತ ಹೇಳ್ತೀನಿ. ಮುಂದಿನ ಗುರಿ? ಮುಂದಿನ ಗುರಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್, ಅಂದರೆ UPSC ಥರದ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಂತ ಇಚ್ಛೆ ಇದೆ.